ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಯಾವ ಥರ ಸೀರೆ ಕುಚ್ಚು ಕಟ್ಟಿರ್ತೀವಿ ಕಟ್ತೀವಲ್ವಾ ನೋಡಿ. ಇದಕ್ಕೆ ಆಲ್ರೆಡಿ ಕಟ್ಟಿಕ್ಕಿದ್ದೀನಿ, ಗುಂಚಲನ ಕಟ್ಟಿಲ್ಲ, ನೋಡ್ತಾ ಇರ್ಬೋದು ಕುಚ್ಚು ಸೀರೆ ಕಲರಿಂದ. ಇದನ್ನು ಕಟ್ಟೋದನ್ನು ನಾನು ತೋರಿಸಿದ್ದೀನಿ ನೋಡಿ, ಈ ಡಿಸೈನ್ ಕಟ್ಟೋದನ್ನು ನಾನು ತೋರಿಸಿದ್ದೀನಿ ಕುಚ್ಚು ಲತಾ ಟೈಲರಿಂಗ್ ಕ್ಲಾಸ್ ಅಂತ. ನಂದು ನಾನು ಇನ್ನೊಂದು ಚಾನಲ್ ಇತ್ತಲ್ಲ, ಅದನ್ನು ಹೆಸರು ಚೇಂಜ್ ಮಾಡಿದ್ದೀನಿ ಫ್ರೆಂಡ್ಸ್, ದಯವಿಟ್ಟು. ಲತಾ ಆನ್ಲೈನ್ ಕ್ಲಾಸಸ್ ಅಂತ ಇತ್ತಲ್ಲ, ನಾನು ಆನ್ಲೈನ್ ಕ್ಲಾಸಸ್ ಏನು ಮಾಡ್ತಿಲ್ಲ ಇರೋದ್ರಿಂದ ಟೈಲರಿಂಗ್ ಕ್ಲಾಸ್ ಅಂತ ಅಂತಲೇ ಮಾಡಿದ್ದೀನಿ. ನಾನು ಲತಾ ಟೈಲರಿಂಗ್ ಟ್ಯುಟೋರಿಯಲ್ನ ಡೈಲಿ ವ್ಲಾಗ್ ಅಂತಲೂ, ಒಂದು ಡೈಲಿ ವ್ಲಾಗ್ ಇರುತ್ತೆ, ಇನ್ನೊಂದು ಟೈಲರಿಂಗ್ ಕ್ಲಾಸ್ ಇರುತ್ತೆ. ದಯವಿಟ್ಟು ಎಲ್ಲರೂ ಇದನ್ನು ಮಾಡಬೇಕು. ನಾನು ಎರಡೂ ಚಾನಲ್ಗೆ ಟೈಲರಿಂಗ್ದೇ ಹಾಕಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್. ನಾನು ಮೂರು ವಿಡಿಯೋ ಇನ್ನೊಂದು 15 ದಿವಸ ತಿಂಗಳಾದಮೇಲೆ ಎರಡಕ್ಕೂನು ಟೈಲರಿಂಗ್ದು ಒಂದೊಂದು ವಿಡಿಯೋ ಇರುತ್ತೆ, ದಯವಿಟ್ಟು ನೋಡಿ ಅಷ್ಟೇ. ಒಂದೊಂದು ಟೈಲರಿಂಗ್ ವಿಡಿಯೋ ಇರುತ್ತೆ, ಮತ್ತು ಒಂದು ಮೇನ್ ಚಾನಲಲ್ಲಿ ಲತಾ ಟ್ಯುಟೋರಿಯಲ್ ಅಂತ ಏನಿದೆಯೋ ಅದರೊಳಗೆ ಒಂದು ಡೈಲಿ ವ್ಲಾಗ್ ಇರುತ್ತೆ, ಒಂದು ಟೈಲರಿಂಗ್ ಇರುತ್ತೆ, ಅದರೊಳಗೆ ಎರಡು ಇರುತ್ತೆ, ಇದರೊಳಗೆ ಒಂದೇ ಬರುತ್ತೆ ಫ್ರೆಂಡ್ಸ್. ದಯವಿಟ್ಟು ನೋಡಿ, ಈಗ ನಾನು ಕುಚ್ಚುಕಟ್ಟೋದು ಹಾಕಿರ್ಬೋದು ಅಥವಾ ಇದು ಬ್ಲೌಸು ಕಟ್ಟಿಂಗ್ ಆಗಿರ್ಬೋದು, ಏನೇ ಆದರೂ ಒಂದೇ ಬಿಡ್ತೀನಿ. ನೀವು ಇನ್ನೊಂದು ಬರುತ್ತೇನೋ ಅಂದ್ಬಿಟ್ಟು ನೀವು ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಒಂದೇ ಚಾನಲ್ಲು, ಒಂದು ಚಾನಲಲ್ಲಿ ಒಂದೇ ವಿಡಿಯೋ ಬರುತ್ತೆ. ಇದಕ್ಕೆ ಯಾವ ಥರ ನಾನು ಒಂದೇ ಸಲ ಒಂದು ಸೀರೆಗಾಗೋ ಅಷ್ಟು ಫುಲ್ಲು ಒಂದೇ ಸಲ ಸುತ್ಕೊಂತೀನಿ ಫ್ರೆಂಡ್ಸ್ ದಾರವನ್ನು ನೋಡಿ. ಇಲ್ಲಿ ಎರಡನೇ ದಾರವನ್ನು ತೆಗೆದುಕೊಂಡಿದ್ದೀನಿ, ಪಿಂಕ್ ಕಲರ್ ಪಲ್ಲು ಕಲರ್, ಒಂದೇ ಸಲ ಸುತ್ಕೊಂತೀನಿ ಫುಲ್ಲು ಲೆಂತಿಯಾಗಿ. ನಾನು ಯಾವ ಥರ ಸುತ್ಕೊಂತೀನಿ ಅಂತ ತೋರಿಸ್ತಿದ್ದೀನಿ. ಬೇರೆಯವ್ರಿಗೆ ಕಂಪೇರ್ ಮಾಡಬೇಡಿ ಫ್ರೆಂಡ್, ಬೇರೆಯವ್ರ ಥರ ಸುತ್ಕೊಬೋದು, ಅವ್ರಿಗೆ ಈಸಿ ಆಗಿರೋ ಮೆಥಡ್ದು, ನನಗೆ ಇದು ಈಸಿ ಅನಿಸುತ್ತೆ, ನಾನು ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ನೀವು ಫಾಲೋ ಮಾಡ್ಬೋದು, ಇಲ್ಲ ಅಂದರೆ ಬೇಡ. ನಿಮ್ಗೆ ಕಷ್ಟ ಆಗುತ್ತಪ್ಪ ನಮಗೆ, ನನಗಂತೂ ತುಂಬಾ, ನಾನು ನಿಮಗೆ ಗೊತ್ತಿರ್ಬೋದು ನಾನು ಟೈಲರಿಂಗ್ ಆಗಿರ್ಬೋದು, ನಿಮಗೆ ಈಸಿಯಾಗಿ ಅರ್ಥ ಆಗಬೇಕು, ಈಸಿಯಾಗಿ ಗೊತ್ತಾಗಬೇಕು ಅಂತ ಮಾತ್ರನೇ ನಾನು ಪ್ರಯತ್ನ ಪಟ್ಟು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಹೊರತು, ಕಷ್ಟ ಆಗೋದು ನಾನು ಹೇಳ್ಕೊಡೋಕ್ಕೆ ಹೋಗಲ್ಲ ಇವರಿಗೆ. ಇದರಿಂದ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತಾಗ್ಬಿಡತ್ತೆ. ನೀವು ನೋಡಿರೋದು ನೋಡದೇ ಇರೋದು ಎಲ್ಲ ಸೇರಿ ತುಂಬಾ ಈಸಿಯಾಗಿ ಫುಲ್ಲು ಸೀರೆಗೆ ಒಂದೇ ಸಲ ಕಟ್ಕೊಂಡು ಕೂತ್ಕೊಂಬಿಟ್ಟು ನಾನು ಇದನ್ನ ಯಾವ ಥರ ಕಟ್ತೀನಿ ಅಂತಲೂ ತೋರಿಸ್ತೀನಿ ಫ್ರೆಂಡ್, ದಯವಿಟ್ಟು ನೋಡಿ. ಇಲ್ಲ ಅಂದರೆ, ನೋಡಲಿಲ್ಲ ಅಂದರೆ ನಿಮಗೆ ಲಾಸು. ನಾನು ಎಲ್ಲ ದಾರ ಯಾವ ಥರ ಸುತ್ತೀನಿ, ಯಾವ ಥರ ಇಟ್ಕೊಂತೀನಿ, ಯಾವ ಥರ ಕಟ್ತೀನಿ ಫುಲ್ಲು ತೋರಿಸ್ತೀನಿ, ದಯವಿಟ್ಟು ನೋಡಿ. ಇವತ್ತು ಇದೊಂದೇ ವಿಡಿಯೋ ಬರೋದು, ಇನ್ನೊಂದು ವಿಡಿಯೋ ಬರೋಲ್ಲ. ದಯವಿಟ್ಟು ಒಂದೊಂದೇ ವಿಡಿಯೋನ ನೀಟಾಗಿ ನೋಡಿ, ಅಷ್ಟೇ ನಾನು ಕೇಳೋದು. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ನಾನು ಯಾವ ಥರ ಸುತ್ತೀನಿ ಅಂತ ತೋರಿಸ್ತೀನಿ, ಬನ್ನಿ ನೋಡಿ ಫ್ರೆಂಡ್ಸ್. ನಾನು ಇಲ್ಲಿ ಯಾವ ಥರ ಸುತ್ತೀನಿ ದಾರನ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ನಮ್ಮ ಮನೆ ಡೋರ್ ಇದೆಯಲ್ಲ, ರೂಮ್ ಡೋರು, ಅದಕ್ಕೆ ಮತ್ತೆ ಬೀರು ಇಟ್ಟಿದ್ದೀವಿ ಇಲ್ಲಿ, ಒಂದು ಗಾಡ್ರೇಜ್ ಬೀರ್. ಅದರ ಹ್ಯಾಂಡಲ್ಗೆ ನಾನಿಲ್ಲಿ ಎರಡೆಳೆ ದಾರವನ್ನು ತೆಗೆದುಕೊಂಡಿದ್ದೀನಿ, ಸೇಮ್ ಕಲರ್ದು ಎರಡೆಳೆ ದಾರ. ಅದನ್ನು ಆಮೇಲೆ ಗಮ್ಮು, ಯಾಕೆ ಗಮ್ ಹಾಕ್ತೀನಿ ನಾನಿಲ್ಲಿ ಹೆಡ್ಜಿಗೆ. ಇದನ್ನೇನು ಮಾಡಬೇಕು ಅಂದರೆ ನೋಡಿ, ಈ ಥರ ಹ್ಯಾಂಡಲ್ ಇರುತ್ತಲ್ಲ ಚಿಲ್ಕ, ಏನು ಡೋರ್ ಲಾಕ್ ಮಾಡೋದಕ್ಕೆ ಇರುತ್ತಲ್ಲ, ಈ ಲಾಕಿಂದ ಬೀರು ಲಾಕ್ ಇರುತ್ತಲ್ಲ ಹ್ಯಾಂಡಲ್ಲು, ಆ ಹ್ಯಾಂಡಲ್ನಿಂದ ಅಲ್ಲಿ ಡೋರ್ ಲಾಕಿಗೆ ಮಾಡೋದಕ್ಕೆ ಆಚೆ ಕಡೆಯಿಂದ ಚಿಲ್ಕ ಇರುತ್ತಲ್ಲ, ಅದಕ್ಕೂ ನಾನು ಸುತ್ಕರ್ತೀನಿ. ಈ ಥರ ಮಾಡ್ಕೊಂಡು ತುಂಬ ಲಾಂಗ್ ಆಗುತ್ತೆ. ನೀವು ಹೇಳ್ಬೋದು ಕೂತ್ಕೊಂಡೇ ಮಾಡ್ಬೋದಲ್ವಾ ಅಂತ, ಸ್ವಲ್ಪ ವಾಕಾದಂಗೆ ಆಗುತ್ತೆ, ಮಾಡಿದ್ರೆ ಏನು ತೊಂದರೆ ಇಲ್ಲ, ಓಡಾಡ್ಕೊಂಡು ಮಾಡಿದ್ರೆ ಇನ್ನೂ ಖುಷಿನೇ ನನಗೆ. ಓಡಾಡ್ಕೊಂಡು ಕುಚ್ಚುಕಟ್ಟೋ ದಾರ ಸುತ್ತೋದಾಗಿರ್ಬೋದು, ಸುಮ್ಮನೆ ಕೂತ್ಕೊಂಡು ಮಾಡಿದ್ರೆ ನಮಗೆ ಅಷ್ಟು ವ್ಯಾಯಾಮ ಸಿಗಲ್ಲ, ನಾವೇನು ಮಾಡಲ್ಲ ಇರೋದ್ರಿಂದ ಈ ಥರನಾದರೂ ಒಂದು ಸ್ವಲ್ಪ ಸಿಗಲಿ, ಕೂತ್ಕೊಂಡೇ ಸ್ಟಿಚಿಂಗ್ ಮಾಡ್ತೀವಿ. ಅದರಿಂದ ನನಗೆ ಇದು ತುಂಬಾ ಇಷ್ಟವಾದ ಕೆಲಸನೇ, ಈ ಥರ ಸುತ್ಕೊಳ್ಳೋದು ಏನು ಅನಿಸಲ್ಲ ನನಗೆ. ಈ ಥರ 120 ಎಳೆ ದಾರವನ್ನು ನಾನು ಇಲ್ಲಿ ಸುತ್ಕೊತಿದ್ದೀನಿ. ಅಂದರೆ ಇಲ್ಲಿ ಡಬಲ್ ಆಗುತ್ತೆ ಫ್ರೆಂಡ್ಸ್, ತ್ರಿಬಲ್ಲು ಜಾಸ್ತಿ ಆಗುತ್ತೆ ಇಲ್ಲಿ. ಅಂದರೆ ನಾನು ಮಧ್ಯಕ್ಕೆ ಫೋಲ್ಡ್ ಮಾಡೋದ್ರಿಂದ ಈ ಒಂದು ಎರಡು ಲೇಯರ್ ಎರಡೆರಡೆಳೆ ದಾರವನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ. ನಾನು ಎರಡೆರಡೆಳೆ ತೆಗೆದುಕೊಂಡು ಮಧ್ಯ ನಾನು ತಿರ್ಗಾ ಮತ್ತೆ ಮಧ್ಯಕ್ಕೆ ಎರಡು ಸಲ ಫೋಲ್ಡ್ ಮಾಡೋದ್ರಿಂದ ಅದು ತುಂಬಾ ಆಗುತ್ತೆ ನೋಡಿ. ಮಧ್ಯಕ್ಕೆ ಫೋಲ್ಡ್ ಮಾಡಿದೆ, ಇದು ಕುಚ್ಚುಕಟ್ಟೋದಕ್ಕೆ ಸಾಕಾಗುತ್ತೆ ನನಗೆ ನೋಡಿ. ಈ ಥರ ತೆಗೆದುಕೊಂಡು ಈಗ ಮಧ್ಯಕ್ಕೆ ನಾವು ಮಡಿಸ್ಕೊಂಡಿದ್ದೀನಲ್ಲ, ಅಲ್ಲಿಗೆ ಏನು ಮಾಡ್ತೀನಿ ಅಂದರೆ
ಗಮ್ಮಾಕ್ಬಿಡ್ತೀನಿ, ಒಂದು ಸ್ವಲ್ಪ ಗಮ್ಮಾಕ್ಬಿಟ್ರೆ ಕರೆಕ್ಟಾಗಿ ಇದಾಗುತ್ತೆ, ಅಂಟ್ಕೊಳ್ಳುತ್ತೆ. ನೀವು ಇದನ್ನೊಂದು ಹಾಫ್ ಆನ್ ಅವರ್ ಬಿಟ್ಬಿಟ್ರೆ ಸಾಕು, ನೀಟಾಗಿರುತ್ತೆ ಫ್ರೆಂಡ್ಸ್. ಈ ಥರ ನೋಡಿ, ಈಗ ಇದನ್ನು ನಾನು ಐರನ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನು ಹೀಟ್ ಹಾಕಿದ್ದೀನಿ, ಹಾಕಿ ಆಫ್ ಮಾಡಿದ್ದೀನಿ, ಜಾಸ್ತಿ ಹೀಟ್ ಆಗೈತೆ ಅದು ಐರನ್ ಬಾಕ್ಸ್. ಈಗೇನು ಮಾಡ್ತೀನಿ, ನಾನು ಇಟ್ಕೊಂಡು ಈ ತುದಿಯನ್ನು ಫಸ್ಟು ನಾವೇನು ಗಮ್ ಹಾಕಿದ್ದೀವೋ ಅದನ್ನು ಇಟ್ಕೊಳ್ಳಿ, ಒಂದು ತಲ್ದಿಮ್ಮನ್ನು ಇಡಿ. ತಲ್ದಿಮ್ಮು ಸ್ಮೂತಾಗಿರಲಿ, ನಾವೇನು ಪ್ರೆಸ್ಸಿಂಗ್ ಮಾಡ್ತೀವೋ ಅದು ಅದರೊಳಗೆ ಆಸ್ ಬರಬೇಕು, ಆ ಥರ ನೋಡ್ಕೊಂಡು ಮಾಡಿ. ಈ ಥರ ಒಂದು 2-3 ಸಲ ಮಾಡಿಬಿಟ್ರೆ ನೀವು ಹೀಟ್ ಹಾಕ್ಕೊಂಡು ಆರಾಮಾಗಿ ಒಂದು ಸ್ಮೂತ್ ಆಗಿಬಿಡುತ್ತೆ ದಾರ. ನಿಮ್ಮ ನಾನು ಇಲ್ಲಿ ಲೆಂತಿಯಾಗಿ ನೋಡ್ತಾ ಇರ್ಬೋದು, ಒಂದು ಸೀರೆಗೆ ಆಗೋಷ್ಟು ಕೂಡ ತೆಗೆದುಕೊಂಡು ಒಂದೇ ಸಲಿಗೆ ನೋಡಿ ಎಷ್ಟು ಚೆನ್ನಾಗಾಯ್ತು ಅಂದ್ಬಿಟ್ಟು. ಇದೇ ಥರ ಇನ್ನೊಂದು 2-3 ಸಲ ಮಾಡಿಬಿಡಿ, ತುಂಬ ಮೆತ್ತಗೆ ಆಮೇಲೆ ಶೈನಿಂಗ್ ಬರುತ್ತೆ ದಾರ ನೋಡಿ. ಒತ್ತಿಡ್ಕೊಂಡಿದ್ದೀನಿ ನಾನು, ಒಂದು ಸ್ವಲ್ಪ ಹೀಟ್ ಕಡಿಮೆ ಆಯಿತು ಅಂದ್ಬಿಟ್ಟು ಒತ್ತಿಡ್ಕೊಂಡಿದ್ದೀನಿ. ಸೇಮ್ ಮೆಥಡನ್ನು ಫಾಲೋ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ಮಾಡಿದ್ರೆ ನೀವು ಎಲ್ಲ ಏರ್ ಸ್ಟ್ರೈಟ್ನರ್ ಅಂತ ಬರುತ್ತಲ್ಲ ಅದರೊಳಗೆ ಮಾಡ್ಬೋದು, ಎಲ್ಲರ ಮನೇಲೂ ಅದಿರಲ್ಲ. ಐರನ್ ಬಾಕ್ಸ್ ಆದರೆ ಎಲ್ಲರ ಮನೇಲೂ ಇರುತ್ತೆ, ಅದಕ್ಕೋಸ್ಕರ ನಾನು ಇದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನೋಡಿ. ಈ ಥರ ಮಾಡ್ಕೊಳ್ಳಿ, ಫುಲ್ಲು ಈ ಥರ ಮಾಡ್ಕೊಂಬಿಡಿ ನೋಡಿ ಫ್ರೆಂಡ್ಸ್. ಹಿಂಗೆ ಸೀರೆಯನ್ನು ಇಟ್ಕೊಳ್ಳಿ, ನಾವು ಕಟ್ಟಿರೋಂತಹ ಸೀರೆಯನ್ನು ಮಡಚ್ಕೊಂಡು ಫೋಲ್ಡ್ ಮಾಡಿದ್ದೀನಿ. ಫೋಲ್ಡ್ ಮಾಡಿರೋದನ್ನು ಈ ಥರ ಹಾಫ್ ಫೋಲ್ಡ್ ಮಾಡಿಬಿಟ್ಟು ಹಿಂಗೆ ಟೀಪಾಯ್ ಮೇಲೆ ಇಟ್ಕೊಂಡು ಅದ್ರ ಮೇಲೆ ಒಂದು ಭಾರವಾದ ತಲ್ದಿಮನ್ನು ಇಡಿ, ಈ ಥರ ಇಡಿ. ಅವಾಗೇನಾಗುತ್ತೆ, ವೆಯ್ಟು ಬಿದ್ದರೂನು ಹಿಂಗೆ ಅಲ್ಗಾಡಲ್ಲ. ಈಗ ಏನಿದೆಯೋ ಇದು, ನಾನು ತಿರುವಾಕಿ ಇಟ್ಕೊಂಡಿದ್ದೀನಿ, ಇದು ಸೀದಾ ಐತೆ, ಇದು ಉಲ್ಟಾ ಐತೆ, ಉಲ್ಟಾ ಇಟ್ಕೊಂಡಿದ್ದೀನಿ. ಈಗೇನು ನಾವು ಏರಿಸ್ಕೊಂಡಿದ್ದೀವೋ ಅದನ್ನು ನಾನಿಲ್ಲಿ ಕಟ್ಟೋದಕ್ಕೆ ಗೋಲ್ಡ್ ಥ್ರೆಡ್ಡನ್ನು ತೆಗೆದುಕೊಂಡಿದ್ದೀನಿ. ಇದು ಗೋಲ್ಡ್ ಥ್ರೆಡ್, ನಾರ್ಮಲ್ ಗೋಲ್ಡ್ ಥ್ರೆಡ್ ಫ್ರೆಂಡ್ಸ್. ಇದನ್ನು ನೀವು ಬೇಕಾದರೆ ನಾನಿಲ್ಲಿ ಈ ಥರ ಗೋಲ್ಡ್ ಥ್ರೆಡ್ಡನ್ನು ಕಟ್ ಮಾಡ್ಕೊಂಡಿದ್ದೀನಿ, ಎರಡು ಲೇಯರ್ ತಿರುವಾಕೊಂಡು ಗಂಟಾಕೋದ್ರಿಂದ ಸೂಜಿಲಿ ಬೇಕಾದರೂ ಹಾಕ್ಬೋದು ಈಸಿಯಾಗಿ, ಈ ಕೈಲಿ ಬೇಕಾದರೂ ಹಾಕ್ಬೋದು ನೋಡಿ. ಇಲ್ಲಿ ತೆಗೆದುಕೊಂಡಿದ್ದೀನಿ, ಎರಡೆಳೆನ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ, ಎರಡೆಳೆ ಕಟ್ ಮಾಡ್ಕೊಂಡು ಒಂದು ಟ್ರಿಮ್ಮರ್ ಮತ್ತು ನಾವು ಪ್ರೆಸ್ಸಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಆ ದಾರ, ಇದು ಇದು ಬಂದರು 120 ಎಳೆ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ಇದು 120 ಎಳೆ ಇದೆ. ಈಗ ಇದನ್ನು ಏನು ಇಲ್ಲಿ ಗಮ್ ಹಾಕಿ ಇರೋ ತೋರಿಸಿದ್ನಲ್ವ ನಂಗೆ ಗಮ್ ಹಾಕೋದು ಯಾವ ಥರ ಅಂತ, ಈ ಥರ ಗಮ್ ಹಾಕಿ ಇಟ್ಕೊಂಡಾಗ ಇದು ಗಟ್ಟಿಯಾಗುತ್ತೆ ಡಲ್. ನಾನು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್, ಬೇರೆಯವರು ಬೇರೆ ಥರನೂ ಹಾಕ್ಬೋದು ನೋಡಿ. ಈ ಥರ ನೀಟಾಗಿ ಈ ಥರ ಬೇಕಾದರೂ ತೆಗೆದುಕೊಳ್ಳಿ, ಇಲ್ಲ ಬೇಕಾದರೆ ನೀವು ಈ ಥರ ಬೇಕಾದರೂ ಹಾಕ್ಬೋದು. ಇಲ್ಲಿ ಈಚೆಯಿಂದ ಮೇಲಿಂದ ಬೇಕಾದರೂ ಹಾಕ್ಬೋದು, ಒಳಗಿಂದ ಬೇಕಾದರೂ ಹಾಕ್ಬೋದು. ಮೇಲಿಂದಲೇ ಹಾಕಿ ಹಾಕ್ಬಿಟ್ಟು ಇದು ಉಲ್ಟಾ ತೆಗೆದುಕೊಂಡಿದ್ದೀನಲ್ವ ಫ್ರೆಂಡ್ಸ್ ನೋಡಿ, ಹಿಂಗೆ ಥರ ತೆಗೆದುಕೊಂಡು ಹೊರಗಡೆಯಿಂದ ನೀಟಾಗಿ ಕಾಣಿಸ್ತಾ ಇರ್ತೈತೆ. ಇಲ್ಲಿ ನಿಮ್ಗೆ ಹಿಂಗೆ ಅನ್ಸಿದ್ರು ನಾನು ಹೊರಗಡೆಯಿಂದ ನೀಟಾಗಿ ಕಾಣಿಸ್ತಾ ಇರ್ತೈತೆ. ಏನು ನಾನು ಎರಡೆಳೆ ದಾರವನ್ನು ತೆಗೆದುಕೊಂಡಿದ್ದೀನಿ, ಅದನ್ನು ನೀಟಾಗಿ ಹಿಂಗೆ ಒಂದು ಸ್ವಲ್ಪ ಗಂಟಾಕೋಕ್ಕೆ ದಾರವನ್ನು ಇಷ್ಟು ಬಿಟ್ಕೊಳ್ಳಿ. ಗಂಟಾಕೋದಕ್ಕೆ ಒಂದು 4-5 ಸುತ್ತು ನೀಟಾಗಿ ಈ ಥರ ಸುತ್ಕೊಂಬಿಡ್ತೀನಿ. ನೋಡಿ ಈ ಥರ ನೀಟಾಗಿ ಸುತ್ಕೊಳ್ಳಿ, ಒಂದು ಸ್ವಲ್ಪ ಒಂದು ಲೇಯರ್ ಇದ್ರ ಥರ ಆಗಬೇಕದು. ಇಷ್ಟಾದಮೇಲೆ ನಾವೇನು ದಾರ ಇರುತ್ತೋ ಅದರೊಳಗೆ ನಾನು ಇದೇ ಮೆಥಡಲ್ಲೇ ಕಟ್ಟೋದು ಫ್ರೆಂಡ್ಸ್ ಸೀರೆನ. ನನಗೆ ಈಸಿ ಅನಿಸುತ್ತೆ, ಬೇರೆಯವ್ರು ಬೇರೆ ಥರ ಕಟ್ಬೋದು ನೋಡಿ. ಈ ಥರ ಚಿಕ್ಕ ಚಿಕ್ಕದಾಗಿ ತೆಗೆದು ಕಟ್ಟೋಕ್ಕೋದ್ರೆ ಇದು ಎರಡೆಳೆ ಇರೋದ್ರಿಂದ ಒಂದು ಸ್ವಲ್ಪ ಇದೂ ಜಾಸ್ತಿ ಇರುತ್ತೆ, ಥಿಕ್ನೆಸ್ಸು ಜಾಸ್ತಿ ಇರುತ್ತೆ, ಮತ್ತು ಗಟ್ಟಿನೂ ಇರುತ್ತೆ ಅಂದ್ಬಿಟ್ಟು ಅಷ್ಟೇ ನಾನು ಎರಡೆಳೆ ದಾರವನ್ನು ತೆಗೆದುಕೊಂಡಿದ್ದೀನಿ. ಈಗ ನಾವು ಇಲ್ಲಿ ಗಂಟಾಕಿರೋದು ಹಿಂದೆಗಡೆಗೆ ಹೋಗೋದ್ರಿಂದ ಮುಂದೆಗಡೆ ಏನೂ ಕಾಣಿಸ್ತಿರಲ್ಲ. ಇದನ್ನು ಕಟ್ ಮಾಡಿಬಿಟ್ಟು ನೀಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀಟಾಗಿ ಈ ಥರ ಕಟ್ ಮಾಡಿಬಿಡಿ. ಎಕ್ಸ್ಟ್ರಾ ಇರೋದನ್ನು ಒಂದು ಪೇಪರ್ ಇಟ್ಕೊಂಡು ಹಿಂಗೆ ಮಾಡಿ ಬ್ಯಾಕಿಂದ ನೋಡ್ತಾ ಇರ್ಬೋದು. ಈ ಫ್ರಂಟಿಂದ ನೋಡಿ ಈ ಥರ ನೀಟಾಗಿ ಕಾಣಿಸುತ್ತೆ, ಈ ಥರ ಬ್ಯಾಕಿಂದ ಈ ಥರ ಕಾಣಿಸ್ತಾ ಇರ್ತೈತೆ. ಫ್ರಂಟಿಂದ ನೋಡಿ ಇಷ್ಟು ನೀಟಾಗಿ ಕಾಣಿಸ್ತಾ ಐತೆ ಅಂದ್ಬಿಟ್ಟು ಈಗ ಇನ್ನೊಂದು ಹಾಕೋದನ್ನು ತೋರಿಸ್ತೀನಿ.
ತುಂಬ ಸಿಂಪಲ್ ಆಗಿ ಈಸಿಯಾಗಿ ನೀವು ಬೇಬಿ ಕುಚ್ ಏನಂತೀರೋ ಅದನ್ನು ಸೇಮ್ ಮೆಥಡಲ್ಲೇ ಹಾಕ್ಬೋದು ಫ್ರೆಂಡ್ಸ್. ನೋಡಿ ಇದು ಅಷ್ಟೇ, ಏನಿಲ್ಲ ಹಾಕಿರ್ತೀವೋ ಇದನ್ನು ಈ ಥರ ತೆಗೆದುಕೊಳ್ಳಿ, ಒಂದ್ಸಲ ಹಿಂಗೆ ಅನ್ನಿ, ಅವಾಗೇನಾಗುತ್ತೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇದ್ರೂ ಥ್ರೆಡ್ಡು ಕರೆಕ್ಟ್ ಆಗುತ್ತೆ. ನೋಡಿ ಹಿಂಗೆ ನಿಧಾನಕ್ಕೆ ಹಿಂಗೆ ತೆಗೆದುಕೊಂಬನ್ನಿ, ಒಂದ್ಸಲ ಎರಡು ಸಲ ಹಿಂಗೆ ಅಂದ್ಬಿಟ್ಟು ಮತ್ತೆ ನಮ್ದು ಏನು ಥ್ರೆಡ್ ಇರುತ್ತೋ ಆ ಥ್ರೆಡ್ಡನ್ನು ಮೊದಲು ಒಂದು 2 ಇಂಚಷ್ಟು ಎಕ್ಸ್ಟ್ರಾ ಥ್ರೆಡ್ಡನ್ನು ಬಿಟ್ಕೊಳ್ಳಿ ಇಲ್ಲಿ ಗಂಟಾಕೋದಕ್ಕೆ. ನೋಡಿ ಇಷ್ಟು ಹಾಕಾದ್ಮೇಲೆ ನೀಟಾಗಿ ಒಬ್ಬೊಬ್ಬರು ಒಂದೊಂದು ಥರ ಕಟ್ತಾರೆ ಫ್ರೆಂಡ್ಸ್, ಅವ್ರದ್ದು ಇವ್ರಿಗೆ ನಿಮ್ಮಲ್ಲೂ ಕೂಡ ಕಟ್ಟೋರು ಕೂಡ ನೋಡ್ಬೋದು. ನೀವು ನಿಮ್ಮದೇ ಆದ ಥರ ನೀವು ಮಾಡ್ತಾ ಇರ್ತೀರ, ಅದು ನಿಮ್ಗೆ ಈಸಿ ಅನಿಸಿರುತ್ತೆ, ನಾವೀಗ ಹೇಳ್ಕೊಟ್ಟಾಗ ಅದು ನಿಮ್ಗೆ ಕಷ್ಟ ಅನಿಸ್ಬೋದು. ನೋಡಿ ಇದು ಉಲ್ಟಾ ಸೈಡಿಂದ, ಇದು ಸೀದಾ ಸೈಡಿಂದ. ನೋಡಿ ಇದು ಸೀದಾ ಸೈಡ್ ಈ ಥರ ಬರುತ್ತೆ ಕುಚ್ಚು, ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇನ್ನೂ ದಪ್ಪಕ್ಕೆ ಬೇಕಾದರೂ ನೀವು ಹಾಕ್ಕೊಬೋದು, ಇಷ್ಟು ಬೇಕಾದರೂ ನೀವು ಹಾಕ್ಕೊಬೋದು, ಇಷ್ಟೇ ಸಾಕಾಗುತ್ತೆ ಫ್ರೆಂಡ್ಸ್, ತುಂಬ ಅಂತ ಏನು ಬೇಡ. ನೋಡಿ ಇಷ್ಟಾದರೆ ಸಾಕಾಗುತ್ತೆ. ಈ ನಾವು ಏನೇ ಇದನ್ನು ಕುಚ್ಚು ಮಾಡಿದ್ರೂ ಕೂಡ ಆಮೇಲೆ ಆಮೇಲೆ ಇದು ನಾವು ಇಟ್ಟಾಗ ಒಂಥರನೇ ಆಗಿರುತ್ತೆ. ನೋಡಿ ನೋಡಿದ್ರಲ್ವ ಫ್ರೆಂಡ್ಸ್, ನಾನು ಯಾವ ಥರ ಕುಚ್ಕೊಡ್ತೀನಿ, ಯಾವ ಥರ ದಾರ ಸುತ್ಕೊತೀನಿ ಅಂತ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.